ಸ್ನೇಹಿತರೆ, ಇವತ್ತು ನಾವು ಮಧುಗಿರಿ ತಾಲೂಕಿನ ಸುದ್ದನಗುಂಟೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಅದ್ಭುತವಾದಂತಹ ಒಂದು ಕೆರೆಯನ್ನು ಕಂಡ್ವಿ. ಆ ಕೆರೆ ಹತ್ರ ಬಂದಿದ್ದೀವಿ. ಈ ಕೆರೆ ನೋಡ್ತಾ ಇದ್ದರೆ ಎಲ್ಲೋ ನಾವು ಯಾವುದೋ ಆಫ್ರಿಕಾ ಕಂಟ್ರಿಲಿದ್ದೋ ಥರ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿದೆ, ಒಳ್ಳೆಯ ಶೂಟಿಂಗ್ ಸ್ಪಾಟು. ನನ್ನ ಪ್ರಕಾರ ಇಲ್ಲಿ ಶೂಟಿಂಗ್ಗಳನ್ನ ಮಾಡೋದಿಲ್ಲ, ಯಾಕಂದರೆ ನಮ್ಮ ಜನಗಳಿಗೆ ಹೆಂಗಂದರೆ ಹಿತ್ತಲ ಮನೆ ಮದ್ದಲ್ಲ ಅಂತಾರೆ. ಇದೇ ಕಾರಣ ನಮ್ಮಲ್ಲಿ ಹಲವಾರು ಲೊಕೇಶನ್ಗಳಿದ್ದಾವೆ, ಆ ಲೊಕೇಶನ್ಗಳನ್ನು ಸರಿಯಾಗಿ ಎಕ್ಸ್ಪ್ಲೈಟ್ ಮಾಡೋದಿಲ್ಲ. ಮಾತೆತ್ತಿದ್ರೆ ಯಾವುದೋ ಒಂದು ಸಾಂಗ್ ಬಂತು ಅಂದರೆ ಫಾರಿನ್ ಲೊಕೇಶನ್ ಹೋಗ್ತಾರೆ. ಈ ಕೆರೆ ಹತ್ರ ಬಂದಾಗ ನೋಡ್ತಾ ಇದ್ದೀವಿ ನಾವು, ಇಲ್ಲಿ ಜೆ ಸಿ ಬಿಗಳು ಈಗ ಹೂಳೆತ್ತೋ ಕೆಲಸ ಮಾಡ್ತಾ ಇದ್ದಾವೆ. ಅಂದರೆ ಇದು ಈಗ ಬೇಸಿಗೆ ಕಾಲ ಮುಗಿದೋಗ್ಬಿಟ್ಟು ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಆ ಮಳೆಗಾಲ ಸ್ಟಾರ್ಟ್ ಆಗೋ ಸಮಯದಲ್ಲಿ ಹೂಳೆತ್ತೋ ಕಾರ್ಯಕ್ರಮ ಮಾಡ್ಕೊತಾರೆ. ಅಂದರೆ ಎಲ್ಲ ಮಣ್ಣನ್ನು, ಯಾಕಂದರೆ ಈ ಮಣ್ಣು ತುಂಬ ಫಲವತ್ತಾಗಿರುತ್ತೆ, ಈ ಮಣ್ಣನ್ನು ನೀವು ನಿಮ್ಮ ಜಮೀನುಗಳಿಗೆ ತೊಗೊಂಡೋದ್ರೆ ಒಳ್ಳೆ ಬೆಳೆ ಬರೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಇಲ್ಲಿಂದ ಮಣ್ಣುಗಳನ್ನ ಎತ್ಕೊಂಡೋಗ್ಬಿಟ್ಟು ತಮ್ಮ ಮನೆಗಳನ್ನ ಕಟ್ಟೋಕ್ಕಾಗಲಿ ಅಥವಾ ಹೊಲಗಳಿಗಾಗಲಿ ತುಂಬ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾರೆ. ಮೊದಲೆಲ್ಲ ಕೆಲಸಗಾರನ ಹಸ್ತಾ ಇದ್ದರು, ಈಗ ಇಲ್ಲಿಗ ಜೆ ಸಿ ಬಿಗಳನ್ನ ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ಇದು ನೋಡಿ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಅಲ್ಲೆಲ್ಲೋ ಪಕ್ಷಿಗಳೆಲ್ಲ ಕಾಣ್ತಾ ಇದ್ದಾವೆ ನಿಮಗೆ, ದೂರನೂ ಪಕ್ಷಿಗಳು ಕಾಣ್ತಾ ಇದ್ದಾವೆ. ಅಲ್ಲಿ ನಿಮಗೆ ನಾನು ಜೂಮ್ ಮಾಡೋಕ್ಕಾಗ್ತಾ ಇಲ್ಲ, ಅಲ್ಲಿ ನಿಮಗೆ ತುಂಬ ಬಿಳಿ ಬಣ್ಣದ ಪಕ್ಷಿಗಳು, ಎಲ್ಲ ಥರ ಪಕ್ಷಿಗಳು ನಿಮಗೆ ಇಲ್ಲಿ ಕಾಣ್ಬೋದು. ಹೆಚ್ಚಾಗಿ ಇಲ್ಲಿ ಈ ಗಿಡಗಳೇನಿದೆಯಲ್ಲ, ಇದು ಹೆಚ್ಚಾಗಿ ಮುಳ್ಳುಗಳ ಗಿಡ ಇದೆ. ಯಾಕಂದರೆ ನೀವು ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ದೊಡ್ಡಬಳ್ಳಾಪುರ ಈ ಕಡೆ ಬಂದರೆ ನೀವು ಮಧುಗಿರಿ ಅಂದರೆ ಇದೊಂಥರ ಡ್ರೈ ಲ್ಯಾಂಡ್. ಇಲ್ಲಿ ತುಂಬ ಡ್ರೈ ಲ್ಯಾಂಡು, ಎಲ್ಲಿ ನೋಡಿದರೂ ನಿಮಗೆ ಹೆಚ್ಚಾಗಿ ನಿಮಗೆ ಈ ಮುಳ್ಳಿನ ಗಿಡಗಳೇ ಕಾಣೋದು, ಆ ಥರ ಗಿಡಗಳೇ ಅಕ್ಕಪಕ್ಕ ಇರೋದು. ಅಂಥದ್ರಲ್ಲಿ ಈ ಒಂದು ಕೆರೆ ಇದೆ ಅಂದರೆ ನಿಜಕ್ಕೂ ಒಂದು ಈ ಮರುಭೂಮಿಯಲ್ಲಿ ಒಂಥರ ಓಯಸಿಸ್ ಇದ್ದಕ್ಕೆ ಅಂದರೆ ತುಂಬಾ ಅದ್ಭುತವಾದಂತಹ ಜಾಗ ಇದು. ಪ್ರಕೃತಿ ಸೌಂದರ್ಯ ನೋಡಿದರೆ ನೀವು ಕರ್ನಾಟಕದಲ್ಲಿ ಪ್ರತಿಯೊಂದು 10 ಕಿಲೋಮೀಟ್ರಿಗೆ ನೀವು ಈ ಥರ ಕೆರೆಗಳನ್ನು ನೀವು ಎಲ್ಲಿ ಬೇಕಾದರೂ ಕಾಣಬಹುದು. ಓಕೆ ಸ್ನೇಹಿತರೆ, ತುಂಬ ಚೆನ್ನಾಗಿರೋಂಥ ಜಾಗ. ನಿಮಗೇನಾದರೂ ಒಂದು ವೇಳೆ ಟೈಮ್ ಸಿಕ್ಕರೆ, ಒಂದು ವೇಳೆ ನೀವು ಮಧುಗಿರಿ ಕಡೆ ಬಂದಾಗ, ಅಂದರೆ ಮಧುಗಿರಿ ಕೋಟೆಯನ್ನು ನೋಡೋಕ್ಕೆ ಬಂದಾಗ, ಅಥವಾ ಚಿಕ್ಕಬಳ್ಳಾಪುರ ಬಂದಾಗ, ದೊಡ್ಡಬಳ್ಳಾಪುರ ಬಂದಾಗ ಈ ಸುದ್ದನಗುಂಟೆ ಅನ್ನೋ ಜಾಗಕ್ಕೆ ಬರ್ಬೋದು. ನೀವು ಇದು ಕೊರಟಗೆರೆ ಅಥವಾ ಮಧುಗಿರಿಯಿಂದ ಒಂದು 30 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಬಂದಾಗ ಈ ಅದ್ಭುತ ಜಾಗ ಅಂದರೆ ಈಗ ಇದು ನಾನು ಬಂದಿರೋದು ಈಗ ಜುಲೈ ತಿಂಗಳಲ್ಲಿ ಬಂದಿದ್ದೀನಿ, ಈಗ ಮಳೆ ಸ್ಟಾರ್ಟ್ ಆಗಿದೆ. ಇದೇ ಕಾರಣ ಇದು ಕೆರೆ ತುಂಬಿಕೊಂಡಿದೆ ಈಗ. ಇಲ್ಲಿ ನೀವು ಇನ್ನೂ ಒಂದು ತಿಂಗಳು ಬಿಟ್ಟು ಆಗಸ್ಟ್ ತಿಂಗಳಲ್ಲಿ ಬಂದಾಗ ಈ ಕೆರೆ ಅಲ್ಲಿವರೆಗೂ ಹೋಗಿರುತ್ತೆ. ನೀವು ಹೆಚ್ಚು ಕಡಿಮೆ ಕಾಣ್ಬೋದು, ಆ ದೇವಸ್ಥಾನ ಇದೆ ಅಲ್ಲಿ, ಆ ದೇವಸ್ಥಾನವರೆಗೂ ಈ ಒಂದು ಕೆರೆ ಹೋಗಿರುತ್ತೆ ಅಂತ ಇಲ್ಲಿನ ಜನಗಳು ನನಗೆ ಹೇಳಿದರು. ಮುಂದಿನ ಟೈಮಲ್ಲಿ ನೀವು ಬಂದಾಗ ಇಲ್ಲಿ ಬರ್ಬೋದು, ಒಳ್ಳೆ ಪಿಕ್ನಿಕ್ ಸ್ಪಾಟು. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ ಜೊತೆ, ಎಲ್ಲರ ಜೊತೆ ಬಂದು ಇಲ್ಲಿ ಅದ್ಭುತವಾದಂತಹ ಟೈಮನ್ನು ಕಳಿಬೋದು ಸ್ನೇಹಿತರೆ. ಇಂತಹದ ಕುತೂಹಲಕಾರಿ ಜಾಗಗಳ ಬಗ್ಗೆ, ವಿಷಯಗಳ ಬಗ್ಗೆ ಮತ್ತೆ ನಿಮಗೆ ಪರಿಚಯ ಕೊಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್.